ವಿವಾದಿತ ಹೇಳಿಕೆಗೆ ಬದ್ಧವಾದ ಸಂಸದ ಅನಂತಕುಮಾರ್ ಹೆಗಡೆ. ಪಕ್ಷ ಮೋದಿ ಬಿಟ್ಟು ಹಿಂದುತ್ವದ ಹೆಸರಿನಲ್ಲಿ ಕ್ಷೇತ್ರವಾರು ಬೆಂಬಲಿಗರ ಸಭೆ ನಡೆಸುತ್ತಿರುವ ಅನಂತಕುಮಾರ್ ಹೆಗಡೆ. ಉತ್ತರ ಕನ್ನಡ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ನಾಯಕರು ಈಗಾಗಲೇ ತೀರ್ಮಾನಿಸಿದ್ದಾರೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ, ಕಾದು ನೋಡಿ ಎಂದ ಕಾಗೇರಿ. ಮೋದಿಜಿ ಹಾಗೂ ಪಕ್ಷದ ಸೂಚನೆಯ ಮೇರೆಗೆ ಕೆಲಸ ಮಾಡುತ್ತಿದ್ದೇನೆ, ಕ್ಷೇತ್ರಾದ್ಯಂತ ಓಡಾಡುತ್ತಿದ್ದೇನೆ ಎಂದ ಕಾಗೇರಿ. ನಮ್ಮ ಸಂಸದರು ಹೇಗೆ ಏನು ಎಂಬುದು ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿದೆ ಎಂದು ಟಾಂಗ್ ನೀಡಿದ ಕಾಗೇರಿ. ಲೋಕಸಭೆ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ನಿಂತು ಗೆಲ್ಲುವುದಾಗಿ ಸವಾಲು ಹಾಕಿದ ಶಿರಸಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ. ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಿತ ಹೇಳಿಕೆಗೆ ಸ್ವಪಕ್ಷದಿಂದಲೇ ವಿರೋಧ ವ್ಯಕ್ತವಾದರೂ ತಾನು ಆಡಿದ ಮಾತಿಗೆ ಹೆಗಡೆ ಬದ್ಧವಾಗಿದ್ದು ಹಿಂದುತ್ವದ ಕಿಡಿ ಹೊತ್ತಿಸುವ ಮೂಲಕ ತಮ್ಮ ಬೆಂಬಲಿಗರ ಸಭೆ ನಡೆಸುತ್ತಿದ್ದು ರಾಜಕೀಯ ದಾಳ ಎಸೆದಿದ್ದಾರೆ. ಕಳೆದ 3 ವರ್ಷದಿಂದ ನಾಪತ್ತೆಯಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಮಸೀದಿ ಕೆಡಗುವ ವಿವಾದಿತ ಹೇಳಿಕೆ ನೀಡುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ತೆಗಳಿ ಸವಾಲು ಹಾಕಿದ್ದಾರೆ. ಈ ಕುರಿತು ಕಾಂಗ್ರೆಸ್ ರಾಜ್ಯ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದು ಕುಮಟಾ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಆದರೆ ಸಂಸದ ಅನಂತಕುಮಾರ್ ಹೆಗಡೆ ತಾನು ಈ ಎರಡು ಮಾತಿಗೆ ಬದ್ಧ. ಸಿದ್ದರಾಮಯ್ಯನವರು ಈ ಮೂಲಕವಾದರೂ ಸಂಸ್ಕೃತಿ ಎನ್ನುವ ಶಬ್ದ ನೆನಪಾದರೂ ಆಯಿತಲ್ಲ, ಅದಕ್ಕೆ ಧನ್ಯವಾದಗಳು ಎಂದಿದ್ದು ಮತ್ತೆ ತಮ್ಮ ವರಸೆ ಮುಂದುವರೆಸಿದ್ದು ಹಿಂದುತ್ವದ ಹೆಸರಿನಲ್ಲಿ ಬೆಂಬಲಿಗರ ಸಭೆ ನಡೆಸುತ್ತಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಹೆಗಡೆ ಮಾತಿಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಎಂಬ ಹೇಳಿಕೆ ನೀಡುವ ಮೂಲಕ ಹೆಗಡೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದಲ್ಲದೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಪಕ್ಷ ಲೋಕಸಭೆ ಟಿಕೆಟ್ ನೀಡಿದ್ರೆ ಅನಂತಕುಮಾರ್ ಹೆಗಡೆ ವಿರುದ್ಧ ಗೆದ್ದು ತೋರಿಸುತ್ತೇನೆ ಎಂದು ಅನಂತಕುಮಾರ್ ಹೆಗಡೆಗೆ ಸವಾಲು ಹಾಕಿದ್ದಾರೆ. ಬಿಜೆಪಿ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಹೇಳಿರ್ತಕ್ಕಂಥ ಮಾತು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಕ್ಕಂಥ ಅಪವಾದನ ಮಾಡ್ತಕ್ಕಂಥ ನೈತಿಕತೆ ಅವರಿಗಿಲ್ಲ. ಅವರು 6 ವರ್ಷಗಳಿಂದ ಸಂಸದರಾಗಿ ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ಅವರು ಒಂದು ಕೆಲವೊಂದು ಸಮಯ ಮಂತ್ರಿಗಳಾಗಿ ಈ ನಾಡಿಗೆ ಈ ಜಿಲ್ಲೆಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದೀನಿ ಅನ್ನೋಂಥ ಮಾತನ್ನು ಸ್ವಲ್ಪ ಹಿಂದೆ ನೋಡುತ್ತಾಗುತ್ತೆ. ಹಲವಾರು ವಿಚಾರಗಳನ್ನು ಹೊಂದಿರತಕ್ಕಂಥ ಗುಡ್ಡಗಾಡು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಕೇಂದ್ರದಿಂದ ಸಾಕಷ್ಟು ಹಣ ಬರುವಂಥ ನಿರೀಕ್ಷೆ ಈ ಜಿಲ್ಲೆಯ ಮತದಾರರಿಗಿರುವಂಥದ್ದು. ಆದರೆ ಇಷ್ಟೊಂದು ಬಾರಿ ಗೆದ್ದು ಜಿಲ್ಲೆಯ ಅಭಿವೃದ್ಧಿ ಮಾಡಿದ್ದೀನಿ ಅನ್ನಂತ ಯಾವ ರೀತಿ ಹೇಳ್ತಾರೋ ಅದು ಜನರ ತೀರ್ಮಾನ, ಜನರು ಕೇಳಬೇಕಾಗುತ್ತೆ. ಇನ್ನೊಂದು ಕಡೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನು ಅವರು ಏಕವಚನದಿಂದ ಏನು ಮಾತನಾಡ್ತಾ ಇದ್ದಾರೋ ಅವರ ಹೇಳಿತನ, ಹಲವಾರು ಬಾರಿ ಬಜೆಟನ್ನು ಮಣಿಸಿರ್ತಕ್ಕಂಥ ನಾಯಕ ಮುಖ್ಯಮಂತ್ರಿ ಆಗಿರುವಂಥದ್ದು ಒಂದು ಕಡೆ, ಈ ನಾಡಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ಅನುಗುಣವಾಗಿ ಎಲ್ಲ ವರ್ಗದ ಜನಗಳಿಗೆ ಅನುಗುಣವಾಗಿ ಕೊಟ್ಟಂಥ ಧೀಮಂತ ನಾಯಕ ಅನ್ನುವಂಥ ಮಾತು. ಇನ್ನು ಸಂಸದ ಅನಂತಕುಮಾರ್ ಹೆಗಡೆಗೆ ಲೋಕಸಭಾ ಟಿಕೆಟ್ ಸಿಗುವುದು ಅನುಮಾನ ಎನ್ನಲಾಗಿದ್ದು, ಹೀಗಾಗಿ ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈ ಬಾರಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ನಾಯಕರು ಈಗಾಗಲೇ ತೀರ್ಮಾನಿಸಿದ್ದಾರೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ, ಕಾದು ನೋಡಿ, ನಾನು ಮೋದಿಜಿ ಹಾಗೂ ಪಕ್ಷದ ಸೂಚನೆಯ ಮೇರೆಗೆ ಕೆಲಸ ಮಾಡುತ್ತಿದ್ದೇನೆ, ಪ್ರತಿದಿನ ಅಲ್ಲಿ ಇಲ್ಲಿ ಅಂತ ಪಕ್ಷದ ಕೆಲಸಕ್ಕಾಗಿ ಕ್ಷೇತ್ರಾದ್ಯಂತ ಓಡಾಡುತ್ತಿದ್ದೇನೆ, ಉತ್ತರ ಕನ್ನಡ ಜಿಲ್ಲೆಯಿಂದ ಬಿಜೆಪಿ ಅಭ್ಯರ್ಥಿನೇ ಗೆಲ್ಲೋದು, ನಮ್ಮ ಸಂಸದರು ಹೇಗೆ ಏನು ಎಂಬುದು ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡಲು ಹೋಗುವುದಿಲ್ಲ ಎಂದು ಪರೋಕ್ಷವಾಗಿ ಅನಂತಕುಮಾರ್ ಹೆಗಡೆಗೆ ತಿಳಿದಿದ್ದಾರೆ. ನಮ್ಮ ಸಂಸದರ ಕುರಿತಂತೆ ನಾನು ಏನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ, ಯಾಕೆಂದರೆ ನಮ್ಮ ಜಿಲ್ಲೆಯ ಜನತೆಗೆ ನಮ್ಮ ಸಂಸದರ ಪರಿಚಯ ಇದ್ದೇ ಇದೆ.
ಅಲ್ಲ ಈಗ ಅವ್ರು ಕೊಟ್ಟಿರುವಂಥ ವಿವಾದಾತ್ಮಕ ಹೇಳಿಕೆ ಬಹಳಷ್ಟು ರಾಜಕೀಯ ತಿರುವುಗಳನ್ನು ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ರಾಜ್ಯದ ನಿಮ್ಮ ಪಕ್ಷದ ಪ್ರಮುಖರು ಸಹಿತ ಅದನ್ನು ಕೆಲವರು ಖಂಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಸದರ ಹೇಳಿಕೆ ಕುರಿತಂತೆ ನಾನು ಇನ್ನೇನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ಇನ್ನೊಂದು ವಿಷಯ ಏನಂದರೆ, ಈಗ ನೀವು ಜಿಲ್ಲೆಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಓಡಾಡೋದ್ರಿಂದ ಅವರಿಗೆ ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆಗೆ ಕಾಗೇರಿ ಅವರು ನನ್ನ ಟಿಕೆಟ್ ಸಾಧ್ಯತೆ ಇದೆ ಕಾಗೇರಿ ಅವರಿಂದ ಅಂತ ಚರ್ಚೆ ನಡೀತಾ ಇದೆ. ಕರ್ನಾಟಕದ 28 ಕ್ಷೇತ್ರಕ್ಕೆ, ನಮ್ಮ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ BJP ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ. ಕಮಲದ ಹೂವೇ ನಮ್ಮ ಅಭ್ಯರ್ಥಿ. ನಾವು ಕಮಲದ ಹೂವನ್ನೇ ನಾವು ಮತ ಹಾಕಿ ಗೆಲ್ಲಿಸೋದು. ವ್ಯಕ್ತಿ ಯಾರು ಅನ್ನೋದನ್ನು ಸೂಕ್ತ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ತಿಳಿಸ್ತಾರೆ. ಯಾರ ತೀರ್ಮಾನ ಮಾಡಿ ತಿಳಿಸಿದರೂ ನಮ್ಮ ಬೂತ್ನಲ್ಲಿ ಕೊನೆಯ ಹಂತ ತನಕ ಇರುವಂಥ ಕಾರ್ಯಕರ್ತ ಅವ್ರ ಗೆಲುವಿಗೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜನತೆಗೆ ಇವತ್ತು BJPಯನ್ನು ಗೆಲ್ಲಿಸಬೇಕಾಗಿದೆ, BJP ಬೇಕಾಗಿದೆ, ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಂಬಿಕೆ ಇದೆ. ಆಗಿರೋದನ್ನು ಪ್ರತ್ಯಕ್ಷ ಕಂಡಿದ್ದಾರೆ. ಹಾಗಾಗಿ ನಾವು ನಮ್ಮ ವರಿಷ್ಠರು ತೀರ್ಮಾನ ಮಾಡಿರುವಂಥ ಅಭ್ಯರ್ಥಿಗಳ ಗೆಲುವಿಗೆ ನಮ್ಮೆಲ್ಲ ಶ್ರಮವನ್ನು ಹಾಕಿ ಗೆಲ್ಲಿಸ್ತೇವೆ. ಸರ್, ಈಗ ನಮ್ಮ ರಾಜ್ಯದಲ್ಲಿಂದನೇ ಕೇಂದ್ರದಲ್ಲಿರುವಂಥ ಪ್ರಮುಖ ನಾಯಕರೊಬ್ಬರು ನಿಮಗೆ ಅಭಯವಾಗಿ ನಿಂತಿದ್ದಾರೆ, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ರೀತಿಯ ಮಾತು ಕೊಟ್ಟಿದ್ದೆ. ನಾನು ಈಗಾಗಲೇ ನಿಮ್ಮೆಲ್ಲರ ಎದುರುಗಡೆಗೆ ಹೇಳಿದ್ದೀನಿ. ನಾನು ನಮ್ಮ ಕಮಲದ ಹೂವೇ ನಮ್ಮ ಅಭ್ಯರ್ಥಿ, ವ್ಯಕ್ತಿ ಯಾರು ಅನ್ನೋದನ್ನು ನಮ್ಮ ವರಿಷ್ಠರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡಿ ನಮಗೆ ತಿಳಿಸ್ತಾರೆ, ನಿಮಗೂ ತಿಳಿಸ್ತಾರೆ. ನಾವೆಲ್ಲ ಜೊತೆ ಸೇರಿ ಒಟ್ಟಾಗಿ ಅವರ ಗೆಲುವಿಗೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡ್ತೀವಿ. ವರಿಷ್ಠರು ತೆಗೆದುಕೊಳ್ಳುವಂಥ ತೀರ್ಮಾನವೇ ಅಂತಿಮವಾದಂಥದ್ದು. ನಮಗೆ ಸಂಘಟನೆ ಕೆಲಸವನ್ನು ಮಾಡೋದಕ್ಕೆ ಹೇಳಿದ್ದಾರೆ, ದೇವಸ್ಥಾನಗಳ ಸ್ವಚ್ಛತೆ ಮಾಡೋದಕ್ಕೆ ಹೇಳಿದ್ದಾರೆ, ನಮ್ಮ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಹೇಳಿದ್ದಾರೆ, ಅದನ್ನೆಲ್ಲ ಮಾಡ್ತಾನೆ ಇದ್ದೇವೆ ನಾವು. ಕ್ಷೇತ್ರದಲ್ಲಿ ಅಸ್ತಿತ್ವ ಉಳಿವಿಗಾಗಿ ಅನಂತಕುಮಾರ್ ಹೆಗಡೆ ವಿವಾದದ ಹೇಳಿಕೆ ಬಾಣಂಬಿಸಿದ್ರೆ, ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷ ಜಿಲ್ಲೆಯಲ್ಲಿ ಲೋಕಸಭೆಗೆ ಟಿಕೆಟ್ ನೀಡಿದ್ರೆ ಹೆಗಡೆ ವಿರುದ್ಧ ಸವಾಲು ಹಾಕಿದ್ದು, ಇತ್ತ ಕಾಗೇರಿ ಸಹ BJP ಪಕ್ಷದಿಂದ ಟಿಕೆಟ್ ರೇಸ್ನಲ್ಲಿದ್ದು ಯಾರಿಗೆ ಏನು ಲಾಭವಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ.